ನಮಸ್ಕಾರ, ಅಮೋಘ ವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ರಾಮನಗರ ಜಿಲ್ಲೆಯ ಹರೋಳಿ ತಾಲೂಕಿನ ಗೋದೂರು ಎಂಬ ಗ್ರಾಮದಲ್ಲಿ ತಂದೆ ತಾಯಿ ಜಗಳದಲ್ಲಿ ಕೂಸು ಬಡವಾಯಿತು ಎನ್ನುವ ಹಾಗೆ ತಂದೆ ತಾಯಿ ಜಗಳದಲ್ಲಿ ಮಗು ಸಾವನ್ನಪ್ಪಿರುವ ದಾರುಣ ಘಟನೆಯೊಂದು ನಡೆದಿದೆ. ಮೃತಪಟ್ಟ ಬಾಲಕನನ್ನ ದೀಕ್ಷಿತ್ ಗೌಡ ಅಂತ ಗುರುತಿಸಲಾಗಿದ್ದು, ಗೋದೂರು ಗೇಟ್ ಬಳಿ ವಾಸವಿದ್ದ ಸೋಮಕುಮಾರ್ ಮತ್ತು ಪೂರ್ಣಿಮಾ ದಂಪತಿಯ ಪುತ್ರ ಎಂದು ತಿಳಿದು ಬಂದಿದೆ. ಸೋಮಕುಮಾರ್ ಮತ್ತು ಪೂರ್ಣಿಮಾ ದಂಪತಿ ಕುಟುಂಬದಲ್ಲಿ ಯಾವಾಗಲೂ ಜಗಳ ಮಾಡಿಕೊಳ್ಳುತ್ತಿದ್ರು ಎನ್ನಲಾಗಿದ್ದು, ಸಣ್ಣ ವಿಷಯಕ್ಕೆ ಪ್ರಾರಂಭವಾದ ಜಗಳ ಮಗನ ಸಾವಿನಲ್ಲಿ ಕೊನೆಗೊಂಡಿದೆ. ಕುಟುಂಬ ಕಲಹದಲ್ಲಿ ಮೊದಲು ಪೂರ್ಣಿಮಾ ಜಿರಳೆಗೆ ಇಟ್ಟಿದ್ದ ಔಷಧಿಯನ್ನ ತಾನು ಕುಡಿದು ತನ್ನ ಮಗನಿಗೂ ಕುಡಿಸಿದ್ದಾರೆ. ಈ ವೇಳೆ ವಿಷಯವನ್ನ ತಿಳಿದ ಮನೆಯವರು ತಾಯಿ ಮಗ ಇಬ್ಬರನ್ನ ಪಕ್ಕದ ಚಂದ್ರಮ್ಮ ದಯಾನಂದ ಸಾಗರ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಈ ವೇಳೆ ಚಿಕಿತ್ಸೆ ಫಲಕಾರಿಯಾಗದೆ ದೀಕ್ಷಿತ್ ಗೌಡ ಬಾಲಕ ಮೃತಪಟ್ಟಿದ್ದಾನೆ. ತಾಯಿ ಪೂರ್ಣಿಮಾ ಆರೋಗ್ಯವಾಗಿದ್ದು ಮೃತ ಬಾಲಕನ ಮರಣೋತ್ತರ ಪರೀಕ್ಷೆ ನಡೆಸಿ ಬಾಲಕನ ಶವವನ್ನು ವಾರಸುದಾರರಿಗೆ ಒಪ್ಪಿಸಿದ್ದು ಕುಟುಂಬಸ್ಥರಲ್ಲಿ ಶೋಕ ಮಡುಗಟ್ಟಿದೆ. ಇನ್ನು ಪ್ರಕರಣ ಸಂಬಂಧಪಟ್ಟಂತೆ ತಂದೆ ಸೋಮಶೇಖರ್ ಹಾಗೂ ತಾಯಿ ಪೂರ್ಣಿಮಾ ಇಬ್ಬರ ಮೇಲೂ ಪ್ರತ್ಯೇಕ ಪ್ರಕರಣಗಳನ್ನು ದಾಖಲಿಸಿಕೊಂಡಿರುವ ಹಾರೋಹಳ್ಳಿ ಪೊಲೀಸರು ತನಿಖೆ ಆರಂಭಿಸಿದ್ದಾರೆ.